काय म्हणतात बोलत राह ना ले आदर असं ಸದಾಶಿವ ಆಯೋಗ ವರದಿ ವಿರೋಧದಲ್ಲಿ ನಾವಿವತ್ತು ಹೋರಾಟವನ್ನು ಮಾಡಿದ್ದೀವಿ. ಬಂಜಾರ, ಗೋವಿ, ಕೋರ್ಮಾ, ಕೊರ್ಚ ನಾಲ್ಕು ಜಾತಿ ಸೇರಿ ಬೃಹತ್ ಪ್ರಮಾಣದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಈ ಒಂದು ಹೋರಾಟದ ಮೂಲಕ ನಾವು ಸರ್ಕಾರಕ್ಕಾಗಲಿ, ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮಿಗಾಗಲಿ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ನೀವು ಒಂದು ಸಮುದಾಯದ ಮನುಷ್ಯ ಅಲ್ಲ, ಒಂದು ಸಮಾಜಕ್ಕೆ ಸೇರಿದ ವ್ಯಕ್ತಿ ಅಲ್ಲ, ನೀವು ನಮ್ಮೆಲ್ಲರ ನಮ್ಮ ಪ್ರತಿನಿಧಿಸತಕ್ಕಂಥ ಕೇಂದ್ರ ಸಚಿವರಾಗಿದ್ದು ನೀವು ಎಲ್ಲರ ಪರವಾಗಿ ಹೇಳಿಕೆ ಕೊಡ್ರಿ ಅಂತ ಹೇಳಿ ನಾವು ಈ ಮೂಲಕ ಎಚ್ಚರಿಕೆಯನ್ನು ಕೊಟ್ಟು. ಎರಡನೇದ್ದು, ಮೊದಲು ನೀವು ಸದಾಶಿವ ಆಯೋಗ ವರದಿಯನ್ನು ಜನರಿಗೆ ಬಿಡ್ರಿ, ಸಾರ್ವಜನಿಕರಿಗೆ ಬಿಡ್ರಿ, ಸಾರ್ವಜನಿಕರಿಗೆ ಅಭಿಪ್ರಾಯ ಪಡೆದು ಅದಕ್ಕೆ ಇಂಪ್ಲಿಮೆಂಟ್ ಮಾಡ್ರಿ. ಸಾರ್ವಜನಿಕರ ಅಭಿಪ್ರಾಯ ಇಲ್ಲದೆ ಇಂಪ್ಲಿಮೆಂಟ್ ಮಾಡಿದ್ರೆ ಈ ನಾವು 99 ಜಾತಿ ಈ ಸರ್ಕಾರಕ್ಕೆ ಮತ್ತು ಎಲ್ಲರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಮುಟ್ಟಿದ್ರೆ ನೀವು ಸುಟ್ಟು ಹೋಗ್ತೀರಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದು ಅಲ್ಲದೆ ಇನ್ನೊಂದದ, ಈಗ ಸದಾಶಿವ ಆಯೋಗ ವರದಿ ಏನಪ್ಪ ಅಂತಂದ್ರೆ ಮನೆಯಲ್ಲಿ ಕೂತು ಬರೆದಿದ್ದದ. ಅದು ಅಲ್ಲದೆ ಜನಗಣತಿ ಈಗಾಗಲೇ ಆಗಿದೆ. ಆ ಜನಗಣತಿ ವರದಿಯನ್ನು ನೀವು ಬಹಿರಂಗಪಡಿಸಿ ಆ ಜನಗಣತಿ ವರದಿ ಆಧಾರದ ಮೇಲೆ ಅನ್ಬೇಕಂದ್ರೆ ರಿಸರ್ವೇಷನ್ ಇನ್ನೊಮ್ಮೆ ನೀವು ಫಿಕ್ಸ್ ಮಾಡ್ರಿ. ಆವಾಗ ನೀವು ಸದಾಶಿವ ಆಯೋಗ ವರದಿ ಇಂಪ್ಲಿಮೆಂಟೇಷನ್ ಬಗ್ಗೆ ನೀವು ವಿಚಾರ ಮಾಡ್ರಿ ಅಂತ ಸರ್ಕಾರಕ್ಕೆ ನಾವು ಒತ್ತಾಯ ಇದೆ. ನಮ್ಮ ದಯವಿಟ್ಟು ನಾಲ್ಕು ಜನಾಂಗ ಧಿಕ್ಕರಿಸಿದ್ರೆ ನಿಮಗೆ ಪಾಠ ಕಲಿಸ್ತೀವಿ ಅಂತ ಈ ಮೂಲಕ ನಾವು ಹೆಸರಿಗೆ ಕೊಡ್ತೀವಿ. ಅಂದ್ರೆ ಈ ಸಾರ್ ಹೇಳ್ತಾರೆ ಒಬ್ಬ ಹೆಚ್ಚು ಎಂಜಿನಿಯರ್ ಸಮಾಜ ಇಲಾಖೆ ಆಫೀಸರು, ಸಮಾಜ ಇಲಾಖೆ ಮಿನಿಸ್ಟರ್ ಆಗಿದ್ದವರು, ಅವರಿಗೆ ಚೆನ್ನಾಗಿ ಪಾಠ ಕಲಿಸಿದ್ರು. ಚಿತ್ರದುರ್ಗದಲ್ಲಿ ಜನರು ಅಂತ ಪಾಠ ಕಲಿಸ್ತಿದ್ರು ಹೇಳ್ತಾರೆ. ತಾಲೆ ಮರ, ತಾಲೆ ಮರ. ಈಗ ಸದಾಶಿವ ಆಯೋಗ ವರದಿ, ಸದಾಶಿವ ಆಯೋಗ ವರದಿ ವಿರೋಧಿ ಒಕ್ಕೂಟದಿಂದ ರಾಜ್ಯ ಮಟ್ಟದಲ್ಲಿ ಬೃಹತ್ ಒಂದು ಪ್ರತಿಭಟನೆಯನ್ನು ದಿನಾಂಕ 10/1/2023 ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ಆ ಫ್ರೀಡಮ್ ಪಾರ್ಕ್ವರೆಗೆ ಹೋಗಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗಿದೆ. ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಾಗಿದೆ. ಈ ನಾಲ್ಕು ಜಾತಿ ಜನಾಂಗದ ಎಲ್ಲ ಧುರಣರು, ಎಲ್ಲ ನಮ್ಮ ಜನರು, ಬಂಜಾರ, ಭೋವಿ, ಕೊರ್ಮಾ, ಕೊರ್ಚ ಎಲ್ಲರೂ ಮತ್ತು 99 ಜಾತಿಯಲ್ಲಿ ಬರ್ತಕ್ಕಂಥ ಎಲ್ಲರೂ ದಯವಿಟ್ಟು ಅವತ್ತು ಎಲ್ಲರೂ ತಮ್ಮ ಗಾಡಿ ಮಾಡ್ಕೊಂಡು ಬರ್ರಿ, ಏನಾರ ಮಾಡಿರಿ, ಬುದ್ಧಿ ಕಟ್ಕೊಂಡು ಬರ್ರಿ. ಅಲ್ಲಿ ಯಾವುದು ವ್ಯವಸ್ಥೆ ಇರಲ್ಲ, ನಮ್ಮ ಪಾಡಿಗೆ ನಾವು ವ್ಯವಸ್ಥೆ ಮಾಡಿಕೊಂಡು ಆ ಹೋರಾಟದಾಗ ನಾವು ಶಾಮೀಲಾಗಿ ನಮ್ಮ ಶಕ್ತಿಯನ್ನು ತೋರಿಸ್ಬೇಕಾಗ್ಯದ. ದಯವಿಟ್ಟು ಎಲ್ಲರೂ ಅವತ್ತು 10 ಬರ್ಬೇಕಂತೇಳಿ ಈ ಮೂಲಕ ನಮ್ಮ ಎಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೀನಿ. ಶಕ್ತಿ ಪ್ರದರ್ಶನ ಮಾಡಿ ಮನೆಗೆ ಬರ್ತೀರಿ, ರದ್ದು ಮಾಡ್ಬೇಕಂತಾರೆ. ಶಕ್ತಿ ಪ್ರದರ್ಶನ ನಮ್ದು ಏನು ಉದ್ದೇಶಪ್ಪ ಅಂತಂದ್ರೆ ಆ ವರದಿ ರದ್ದು ಮಾಡ್ಬೇಕಂತೇಳಿ ನಮ್ದು ಏನದ ಅಲ್ಲಿ ಕುಂತ್ಕೇಸಿ ಮನೆಗೆ ಕುಂತು ಲಾರಿನೇ ಕುಂತ್ಕೇಸಿ ಏನದ ವರದಿ ರೆಡಿ ಮಾಡ್ಯಾರ, ಅದಕ್ಕೆ ಪುನಃ ತಿರಸ್ಕಾರ ಮಾಡಿಗೆ ಸರ್ ಅದ ರದ್ದು ಮಾಡಿ ಪುನಃ ರಚನೆ ಮಾಡಲ್ಲ ಕೇಳ್ತಾರೆ, ಏನ್ ಮಾಡ್ತಾರೆ ಅದೆಲ್ಲ ಅದಕ್ಕೆ ವರದಿ ರದ್ದು ಮಾಡ್ರಿ.
ಮುಂತಾದಕ್ಕೆ ಬಹಿರಂಗವಾಗಿ ಚರ್ಚೆಗೆ ಎಲ್ಲ ಸಾರ್ವಜನಿಕರು ಬಿಡ್ರಿ. ಸಾರ್ವಜನಿಕರ ಅಭಿಪ್ರಾಯ ನೀವು ಮೊದಲು ತಿಳ್ಕೊಳ್ರಿ, ಸಾರ್ವಜನಿಕರ ಅಭಿಪ್ರಾಯ ತಿಳ್ಕೊಂಡು ನಂತರ ನೀವು ನಿರ್ಣಯ ಮಾಡ್ರಿ ಅಂತ ಉದ್ದೇಶ. ಪದೇ 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 ನಾವು ಅದರಂತೆ ನಮ್ಮ ಸಮಾಜದ ಪರವಾಗಿ ಹೋರಾಟ ಮಾಡಕ್ ತಯಾರಿದ್ದೀವಿ. ನಾನು ಬಿಜೆಪಿದಾಗ ಇದ್ದೀನಿ, ಆದ್ರೆ ಬಿಜೆಪಿ ಕಾರ್ಪೊರೇಟರ್ ಅಪೋಸಿಷನ್ ಲೀಡರ್ ಇದ್ದವನು ನಾನು ಹೇಳ್ತಾ ಇದ್ದೀನಿ. ನಾರಾಯಣ ಸ್ವಾಮಿ ಸಾಹೇಬರೇ, ನೀವು ಒಂದು ಜಾತಿ ಜನಾಂಗಕ್ಕೆ ಸೇರಿದವರಲ್ಲ, ನಮ್ಮ 99 ಜಾತಿದ ಅಭಿಪ್ರಾಯನ ನೀವು ಪಡೀರಿ, ಪಡೆದ ನಂತರ ನೀವು ಸ್ಟೇಟ್ಮೆಂಟ್ ಕೊಡ್ರಿ. ನಿಮ್ಮ ಸ್ಟೇಟ್ಮೆಂಟ್ ನಿಮ್ಗೆ ವಿರೋಧ ಅದ ಅಂತ ಹೇಳಿ ಈಗಾಗಲೇ ನಾವು ಹೇಳಿದ್ವಿ. ಇಲ್ಲೇ ನಮ್ಮ ಸಮುದಾಯ ಗುಲ್ಬರ್ಗ ಜಿಲ್ಲಾದವರು ಧರ್ಮ ಸಿಂಗ್ ಅವರು CM ಆಗಿದ್ರು, ಅವಾಗ ಏನದ ಸದಸ್ಯ ಆಯೋಗ ವರದಿ ಏನದ ಜಾರಿಗೆ ತಗೊಂಡ್ ಬಂದ್ರು, ಜಾರಿಗೆ ತಗೊಂಡ್ ಬಂದಿದ ಮೇಲೆ ಬಂದಿಲ್ಲ ರಚನೆ ಮಾಡಿದ್ರು. ರಚನೆ ಮಾಡಿದಾಗ ಏನಾದ್ರೆ 2012 ಸಿದ್ದರಾಮಯ್ಯ ಸರ್ಕಾರ ಬಂತು. ಆ ಸದಾಶಿವ ಆಯೋಗ ವರದಿ ಏನದ ಮತ್ತ ಬೇರೆ ಪರಿಶೀಲನೆ ಮಾಡಕ ಬೇರೆ ಅಧಿಕಾರಿಗಳಿಗೆ ಏನದ ನೇಮಕತೆ ಮಾಡಿದ್ರ, ಅದು ಉದ್ದೇಶಪೂರ್ವಕ ಮಾಡಿದ್ರ ಇಲ್ಲ ಬೇಕಂತ ಮಾಡಿದ್ರ? ಬೇರೆ ಅಧಿಕಾರಿಗಳಿಗೆ ನೇಮಕ ಮಾಡಿಲ್ಲ. ಆ ವರದಿ ಏನಪ್ಪ ಅಂತಂದ್ರೆ ಕ್ಯಾಬಿನೆಟ್ ತಂದಿದ್ರು, ಅದಕ್ಕೆ ನಮ್ಮ ರೇವಣ್ಣ ಸಾಹೇಬರು ಅರವಿಂದ್ ಲಿಂಬಾವಳ ಕ್ಯಾಬಿನೆಟ್ದಾಗ ಇದ್ದಿದ್ರು, ಅದಕ್ಕೆ ಧಿಕ್ಕಾರ ಮಾಡಿದ್ರು, ಅದಕ್ಕೆ ಅದು ವರದಿ ಏನಪ್ಪ ಅಂತಂದ್ರೆ ವಾಪಸ್ ತಗೊಂಡ್ಬಿಟ್ರು. ಅದಕ್ಕೆ ಇಂಪ್ಲಿಮೆಂಟೇಷನ್ ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಯಾರ ಬಗ್ಗೆ ಚರ್ಚೆ ಆಗಲಿಲ್ಲ, ಅದಕ್ಕೆ ತಿರಸ್ಕಾರ ಮಾಡ್ಬೇಕಂತೇಳಿ ಅದಕ್ಕೆ ಅಲ್ಲಿ ಚರ್ಚೆನೇ ಆಗಲಿಲ್ಲ ಕ್ಯಾಬಿನೆಟ್ದಾಗ. ವಾಪಸ್ ನೀವು ಬೆಂಗಳೂರಿಗೆ ಹೋಗೋದು ರದ್ದು ಮಾಡ್ಬೇಕಂತ ಹೋಗ್ಲತ್ತೀರಿ? ನಾವು ರದ್ದು ಮಾಡ್ರಿ ಅಂತದ ಫಸ್ಟ್ಗೆ ನಮ್ಮ ಅಭಿಪ್ರಾಯ ಸಾರ್ವಜನಿಕರಿಗೆ ಬಿಡ್ರಿ, ನೀವು ಸಾರ್ವಜನಿಕರ ಅಭಿಪ್ರಾಯ ತಗೊಳ್ರಿ. ಅದ್ರ ಬಗ್ಗೆ ಏನು ವಿಚಾರ ಮಾಡೋದು ನಮ್ದು ಹೋರಾಟ ಈ ತರ ನೀವು ತಗೋತಾರೆ. ಓಕೆ ಸರ್, ನೀವು ಮಾತಾಡಿ ಅಲ್ಲೇ ನೀವು ಅಲ್ಲಿಂದ ಇದೆ ಇದೆ ತರ ನೀವು ತಗೋತಾರೆ. ಸಂವಿಧಾನ ಮೀಸಲಾತಿ ಸಂರಕ್ಷಣಾ ನಾವು ಎಲ್ಲಾ ತಾಲೂಕಿನ ಮುಖಾಂತರ ಎಲ್ಲಾ ತಹಸೀಲ್ದಾರ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿ ಮಾಡುವ ಜೊತೆಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ 4 ಜನಾಂಗರು ಬೃಹತ್ ಮಟ್ಟದಲ್ಲಿ ಕೆಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಬರ್ತಕ್ಕಂತ 10 ಜನವರಿ 2023 ನಾವು ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೆ ಮೆರವಣಿಗೆ ಮುಖಾಂತರವಾಗಿ ಒಂದು ಬೇಡ ಬೇಂಡು ಭಜಾಂತ್ರಿಯ ಜೊತೆಗೆ ಘೋಷಣೆಗಳು ಕೂಗೋದ್ರ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದ್ರ ಸಲುವಾಗಿ ನಾವೆಲ್ಲರೂ ಬೆಂಗಳೂರಿಗೆ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್, ಈಗ 2012 ಮುಖಾಂತರ ಇಲ್ಲಿ ತನಕ ಬರಲಂತೆ 22 ಆಗಿದ್ರಿ, 22 ಆಗಿದ್ರೆ 10 ಆಯ್ತು ನೀವು ಸ್ಟ್ರೈಕ್ ಮಾಡ್ಕೋತೆ ಹೊಂಟಿರಿ, ಅದು ರದ್ದಾಗ್ತದೆ ಏನು ಇಂಪ್ಲಿಮೆಂಟ್ ಆಗ್ತದ? ನಾವು ತಿಳ್ಕೊಂಡ ಪ್ರಕಾರ ಅವರಿಗೆ ರಾಜಕೀಯ ಸೇರ್ಮ ಬರಬೇಕು. ಯಾಕಪ್ಪ ಅಂತಂದ್ರೆ ಸಂವಿಧಾನದಾಗೆ ಇಲ್ಲ ಇದು ಒಳ ಮೀಸಲಾತಿ. 3-4 ರಾಜ್ಯಗಳಲ್ಲಿ ಕೂಡ ಅದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋಗಿ ಅವರಿಗೊಂದು ಅಪಮಾನ ಆಗಿದೆ, ಅಸಹ್ಯ ಆಗಿದೆ. ಎಸ್ಕೆ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿದೆ, ಅದು ತಿಳ್ಕೊಂಡಾಗ ಬೊಮ್ಮಾಯಿ ಸರ್ಕಾರಕ್ಕೆ ಅವ್ರು ನಾಚಿಕೆ ಬರಬೇಕಿದ್ ಮಾತಿಗೆ. ಈಗ ಸುಪ್ರೀಂ ಕೋರ್ಟ್ ಏನದ ರದ್ದು ಮಾಡಿಗೆ ತಿರಸ್ಕಾರ ಮಾಡಿ ಅವ್ರ ಮಾರಿಗೆ ಹೋಗ್ತದ ಅಂತ ಹೇಳ್ತೀರಿ, ಮತ್ತೆ ಅದು ಸುಪ್ರೀಂ ಕೋರ್ಟ್ ನಂಬರ್ ಹೋಗಿ ಕೊಟ್ಟದಂತ ಕೆಲವರು ಸಿದ್ಧಾಂತ ಮಾಡ್ಲತ್ತಾರ? ಏನಿಲ್ಲ, ಅವರು ಅವಿವೇಕಿಗಳು, ಸಂಪೂರ್ಣ ಜ್ಞಾನ ಅವರಿಗಿಲ್ಲ, ಸಂವಿಧಾನದ ಪ್ರಜ್ಞೆ ಇರಲಾರ್ದಂಥವ್ರು ಗೋಮುಗಲಭೆ ಮಾಡಿ ನಮ್ಮ ಸೋದರ ಬಂಧುತ್ವದಲ್ಲಿ ಒಡಕನ್ನುಂಟು ಮಾಡಿ ಹೊಡೆದಾಡ್ತಕ್ಕಂಥ ಒಂದು ಯೋಜನೆ ಹಾಕಿಕೊಂಡಿದ್ದಾರೆ. ಅದು ಸದಾ ಯಾವಾಗಲೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಎಲ್ಲರೂ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಅವರವರ ಮೀಸಲಾತಿ ಬಗ್ಗೆ ಅವ್ರಿಗೆ ಸಂಪೂರ್ಣ ಜ್ಞಾನ ಇದೆ. ಸರ್ಕಾರಕ್ಕೆ ಇದು ಒತ್ತಾಯ ಮಾಡೋದ ಉದ್ದೇಶ ಇಷ್ಟೇ. ನೀವು ಬಳ ವಿವರಣಿಕೆಯಷ್ಟು ಜನರ ಮಾತನ್ನು ಕೇಳಿ ನೀವು ಏನಾದರೂ ಇದಕ್ಕೆ ಕೈ ಹಾಕಿದರೆ ನೀವು ಸುಡೋದಷ್ಟೇ ಅಲ್ಲ, ನೀವು ಮಾಡ್ತಕ್ಕಂಥ ಘನಕಾರ್ಯ ಎಲ್ಲ ಸುಟ್ಟು ಬೂದಿ ಆಗ್ತದೆ ಅಂತ ಹೇಳಿ ಈ ಮುಖಾಂತರ ನಾವು ಹೇಳ್ತೀವಿ. ಥ್ಯಾಂಕ್ ಯು ಸರ್.